श्री गुरुभ्यो नमः हरि ओम नम भारत देशद पवित्रवाद ग्रंथ अदु श्रीमद् भगवद्गीते भगवद्गीतेय महिमेयन्न तिळियद भारतीयनु इल्ल ವಿದೇಶಿಯನೂ ಇಲ್ಲ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇವತ್ತು ಶ್ರೀಮದ್ ಭಗವದ್ಗೀತೆಗೆ ಇರುವಷ್ಟು ವ್ಯಾಖ್ಯಾನಗಳು ಇನ್ಯಾವ ಗ್ರಂಥಗಳಿಗೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾನವ ಧರ್ಮವನ್ನು ಬೋಧಿಸುವಂತಹ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಹೇಳಿದ ಕೃಷ್ಣ ಪರಮಾತ್ಮನ ಉಪದೇಶಗಳನ್ನು ಕೇಳಿದರೆ ಬಹುಶಃ ನಮಗೆ ಯಾವುದೇ ತರಹದ ಸಮಸ್ಯೆ ಎದುರಾಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಶ್ರೀಮದ್ ಭಗವದ್ಗೀತೆಯ ಒಂದು ವಿಶೇಷವಾದ ಪ್ರಚಾರವನ್ನು ಕೈಗೆತ್ತಿಕೊಳ್ಳಬೇಕು ಅಂತ ನಮ್ಮ ಪರಮ ಪೂಜ್ಯರಾದ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸಾವಿರೆಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅಪೇಕ್ಷೆಯನ್ನು ಮಾಡಿ ಗುರುಗಳಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ ಎಂದು ಅವರ ಹಾಗೂ ರಘುತ್ತಮ ತೀರ್ಥರ ಸನ್ನಿಧಾನದಲ್ಲಿ ಭಗವದ್ಗೀತಾ ಅಭಿಯಾನ ಎನ್ನುವುದಾಗಿ ಸಂಕಲ್ಪವನ್ನು ಮಾಡಿ ಪ್ರಾರಂಭವನ್ನು ಮಾಡಿದರು. ಆ ಅಭಿಯಾನದಲ್ಲಿ ನಾಡಿನ ನಮ್ಮ ದೇಶದ ಎಲ್ಲ ವಿದ್ವಾಂಸರು ಕೂಡ ಭಾಗವಹಿಸಿ ಭಗವದ್ಗೀತೆಯ ಪ್ರಚಾರವನ್ನು ಮಾಡುವುದಕ್ಕೆ ಬದ್ಧ ಕಂಕಣರಾಗಿದ್ದಾರೆ. ಸ್ವಾಮಿಗಳ ಆಜ್ಞೆಯಿಂದ ಈ ಕಾರ್ಯ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಇವೇ ಮೊದಲಾದ ಪ್ರದೇಶಗಳಲ್ಲಿ ವಿಶೇಷವಾಗಿ ಪ್ರಾರಂಭ ಆಗಿದೆ. ಈ ಒಂದು ಅಭಿಯಾನದಲ್ಲಿ ನಮ್ಮ ಜೈತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಳ್ಳಬೇಕು ಅಂತನ್ನುವಂತಹ ಅಪೇಕ್ಷೆ, ಆ ಅಪೇಕ್ಷೆಯ ಕಾರಣ ಸ್ವಾಮಿಗಳ ಆಜ್ಞೆಯಿಂದ ವಿದ್ಯಾರ್ಥಿಗಳು ತಮ್ಮದೇ ಆದ ಸ್ವಾಭಾವಿಕವಾದ ಭಾಷೆಯಲ್ಲಿ ಜನರಿಗೆ ಭಗವದ್ಗೀತೆಯ ತತ್ವವನ್ನು ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವೇ ದಿವಸಗಳಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಭಗವದ್ಗೀತೆಯ ಒಂದು ಪ್ರವಚನವನ್ನು ನೀಡಲಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಆ ಗೀತೆಯ ಮಹಿಮೆ, ಅದರ ಪರಿಚಯ ನಮಗಾದರೆ ಗೀತೆಯನ್ನು ಶ್ರವಣ ಮಾಡೋದಕ್ಕೆ ಹೆಚ್ಚು ಉತ್ಸಾಹ ಬರ್ತದೆ. ಅದಕ್ಕಾಗಿ ನಮ್ಮ ಜೈತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ಆ ಗೀತೆಯ ಪರಿಚಯವನ್ನು ಈಗ ಮಾಡಿಕೊಡುವವರು ಇದ್ದಾರೆ. ತಾವೆಲ್ಲರೂ ಕೂಡ ಈ ಗೀತಾ ಮಹಿಮೆಯ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಕೆಲವು ಜನರ ಅನಿಸಿಕೆ, ಎಲ್ಲ ಕಾರ್ಯಗಳನ್ನು ಕೂಡ ನೀವು ಕರ್ನಾಟಕದ ಮಟ್ಟಿಗೆ ಮಾಡ್ತೀರಿ, ಬೇರೆ ರಾಜ್ಯಗಳಿಗೆ ಮಾಡುವುದಿಲ್ಲ ಅಂತ ಒಂದು ಅಪವಾದ ಇದೆ. ಆ ತರಹ ಅಪವಾದಕ್ಕೆ ಅವಕಾಶ ಕೊಡಬಾರದು ಅಂತನ್ನುವ ಕಾರಣಕ್ಕಾಗಿ ಪರಮ ಪೂಜ್ಯ ಸ್ವಾಮಿಗಳು ಎಲ್ಲ ರಾಜ್ಯಗಳಲ್ಲಿಯೂ ಈ ಕಾರ್ಯಕ್ರಮ ಆಗಬೇಕು, ಎಲ್ಲ ರಾಜ್ಯದ ಜನರು ತಮ್ಮ ತಮ್ಮ ಭಾಷೆಯಿಂದಲೇ ಗೀತೆಯನ್ನು ತಿಳಿಯಬೇಕು ಅಂತನ್ನುವಂತಹ ಉದ್ದೇಶ. ನಮ್ಮ ಜಯತೀರ್ಥ ವಿದ್ಯಾಪೀಠದಲ್ಲಿಯೂ ಕೂಡ ಎಲ್ಲ ರಾಜ್ಯಗಳ ವಿದ್ಯಾರ್ಥಿಗಳು ಇದ್ದಾರೆ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆದ್ದರಿಂದ ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಾದೇಶಿಕವಾದ ಭಾಷೆಯಿಂದ ಗೀತೆಯ ಮಹಿಮೆಯ ಪರಿಚಯವನ್ನು ಮಾಡಿಕೊಡ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಶ್ರೀರಾಮ್ ಅನ್ನುವಂತಹ ವಿದ್ಯಾರ್ಥಿ, ಕನ್ನಡ ಭಾಷೆಯಲ್ಲಿ ಬದರೀನಾಥ್, ಹಿಂದಿಯ ಭಾಷೆಯಲ್ಲಿ ದ್ವೈತದ್ಯುಮಣಿ, ಮರಾಠಿ ಭಾಷೆಯಲ್ಲಿ ಶ್ರೀನಿಧಿ, ತೆಲುಗು ಭಾಷೆಯಲ್ಲಿ ರಘುತ್ತಮ, ತಮಿಳು ಭಾಷೆಯಲ್ಲಿ ಸರ್ವಜಿತ್, ಇಂಗ್ಲೀಷ್ ಭಾಷೆಯಲ್ಲಿ ಶ್ರೀಕೃಷ್ಣ. ಸದ್ಯಕ್ಕೆ ಇಷ್ಟು
ಭಾಷೆಗಳಿಂದ ಗೀತೆಯ ಮಹಿಮೆಯ ಪರಿಚಯವನ್ನು ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಾರೆ ಆ ಗೀತೆಯ ಮಹಿಮೆಯನ್ನು ಕೇಳಿ ಮುಂದೆ ನಡೆಯುವಂತಹ ಗೀತಾ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಆ ಗೀತೆಯ ಪ್ರಚಾರಕ್ಕೆ ನಮ್ಮ ಜೊತೆಗೆ ಕೈಗೂಡಿಸಿರಿ ಅಂತನ್ನುವುದಾಗಿ ಈ ಮೂಲಕ ತಮ್ಮನ್ನು ನಾನು ವಿಶೇಷವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು।